ಹಾಯ್ ಹಲೋ ನಮಸ್ಕಾರ ನಾನು ಮೋನಿಕಾ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿ ಖುಷಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಶುರು ಮಾಡೋದಕ್ಕಿಂತ ಮುಂಚೆ ನಾನು ವೀಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಇವತ್ತು ಸೋಮವಾರ ಟೈಮ್ ಒಂದೂವರೆ ಆಗಿದೆ ಇವಾಗ ಬ್ಲಾಗ್ನ ನಾನು ಶುರು ಮಾಡಿದ್ದೀನಿ ಒಂದೂವರೆ ಆಗಿರೋದ್ರಿಂದ ಫಸ್ಟು ಊಟ ಮಾಡೋಣ ಅಂತ ಹೇಳಿ ನಾನು ಇವತ್ತು ಊಟ ಮಾ ಊಟ ಮಾಡ್ತಾಯಿದ್ದೀನಿ ತುಂಬ ದಿನಗಳಾದಮೇಲೆ ಈ ಟೈಮಲ್ಲಿ ನಾನು ಊಟ ಮಾಡ್ತಾ ಇರೋದು ಇಲ್ಲಾಂದರೆ ಮೂರು ಗಂಟೆ ನಾಲ್ಕು ಗಂಟೆ ಆಗೋಗಿರೋದು ಕೆಲಸ ಕೆಲಸ ಅಂದ್ಕೊಂಡು ಅದು ಮುಗಿಲಿ ಇದಗಿಲಿ ಅದಾದಮೇಲೆ ಮಾಡೋಣ ಅಂದ್ಕೊಂಡು ಮೂರುವರೆ ನಾಲ್ಕು ಗಂಟೆ ಒನ್ ಟೈಮ್ ನಾಲ್ಕೂವರೆಗೂ ಊಟ ಮಾಡಿದ್ದೀನಿ ಆ ಥರ ಊಟ ಮಾಡಿದ್ರಿಂದ ಗ್ಯಾಸ್ಟ್ರಿಕ್ ಸ್ಟಾರ್ಟಾಗಿ ತಲೆನೋವು ಇದೆಲ್ಲ ಬಂದು ಅನ್ಭವಿಸ್ತಿದ್ದೀನಿ ಹಾಗಾಗಿ ಅದೆಲ್ಲ ಬೇಡ ಇನ್ಮೇಲಾದರೂ ಟೈಮಿಗೆ ಕರೆಕ್ಟಾಗಿ ಊಟ ಮಾಡೋಣ ಅಂಥೇಳಿ ಊಟ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ನಾನು ಮಾಡಿದ ಪಲ್ಯ ಇತ್ತು ಅದ್ರ ಜೊತೆ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೆ ಸಾಂಬಾರು ಸ್ವಲ್ಪ ಇತ್ತು ಮನೇಲಿ ಯಾರೂ ಇಲ್ಲ ಇವತ್ತು ಒಬ್ಬಳೇ ಇದ್ದಿದ್ದರಿಂದ ಅದರ ಅದನ್ನೇ ಊಟ ಮಾಡ್ತಾಯಿದ್ದೀನಿ ಪಲ್ಯ ತುಂಬ ಚೆನ್ನಾಗಿತ್ತು ವೇಸ್ಟ್ ಮಾಡೋದಕ್ಕೆ ಮನಸ್ಸು ಬರದೆ ಕುಕ್ಕರಲ್ಲಿ ಸ್ವಲ್ಪ ಬಿಡ್ದಂಗೆ ನೀಟಾಗಿ ಬೆಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನನ್ನ ಮಗ ಯಾವಾಗಲೂ ಕೆಳಗಡೆನೆ ಕೂತ್ಕೊಂಡು ಊಟ ಮಾಡ್ತಾನೆ ಅವನೊಬ್ಬನೇ ಕೂತಿರ್ತಾನಲ್ಲ ಅಂದ್ಬಿಟ್ಟು ಅವನ ಜೊತೆ ನಾನು ಕೂತ್ಕೊಂಡು ನನಗೆ ಕೆಳ ಕೆಳಗೆ ಕೂತ್ಕೊಂಡು ಊಟ ಮಾಡೋ ಅಭ್ಯಾಸ ಆಗಿದೆ ಹಾಗಾಗಿ ನಾನು ಒಬ್ಳೇ ಇದ್ದಾಗ್ಲೂ ಸಹ ಕೆಳಗೆ ಕೂತ್ಕೊಂಡು ಊಟ ಮಾಡ್ತೀನಿ ನಾವು ಕಷ್ಟಪಟ್ಟು ಕೆಲಸ ಮಾಡೋದೇ ನಮ್ಮ ಹೊಟ್ಟೆಗೋಸ್ಕರ ಅಂಥದ್ರಲ್ಲಿ ನಾವು ಟೈಮಿಗೆ ಕರೆಕ್ಟಾಗಿ ತಿಂದೆ ಇಲ್ದಲೆ ಇರೋ ಕಾಯಿಲೆಗಳನ್ನೆಲ್ಲ ತಂದ್ಕೊತೀವಿ ಅದ್ರ ಬದಲು ಟೈಮಿಗೆ ಕರೆಕ್ಟಾಗಿ ತಿನ್ನಬೇಕು ಅಂತ ನಾನಂತೂ ಇವಾಗ ತಿಳ್ಕೊಂಡಿದ್ದೀನಿ ಇನ್ಮೇಲೆ ಒನ್ ಅನ್ ಟೈಮ್ ಎಲ್ಲಾದರೂ ಫಂಕ್ಷನ್ಗೆ ಹೋದ್ರೂ ಸಹ ಅಲ್ಲಿ ಒನ್ ಒನ್ ಟೈಮ್ ಆಗಿಬಿಡುತ್ತೆ ಆ ಥರ ಆದ್ರೂ ಏನಾದರೂ ಒಂದು ಬ್ಯಾಗಲ್ಲಿ ಫ್ರೂಟ್ಸ್ ಅಥವಾ ಏನಾದರೂ ಒಂದು ಇಟ್ಕೊಂಡಿರಬೇಕು ಟೈಮಿಗೆ ಕರೆಕ್ಟಾಗಿ ತಿಂದುಬಿಡೋಣ ಆಮೇಲೆ ಊಟ ಲೇಟಾದರೂ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನೀವು ಸಹ ನನ್ನಾಗಿ ಮಾಡಬೇಡಿ ಟೈಮಿಗೆ ಕರೆಕ್ಟಾಗಿ ತಿನ್ನಿ ಇಲ್ಲಾಂದರೆ ಗ್ಯಾಸ್ಟ್ರಿಕ್ಕು ತಲೆನೋವು ಇದರೆಲ್ಲ ಬರುತ್ತೆ ಅದನ್ನು ಅನ್ಭವ್ಸೋದಕ್ಕಾಗಲ್ಲ ನಾನು ಇದನ್ನು ಅನುಭವಿಸಿ ಸಾಕಾಗ್ಬಿಟ್ಟಿದೆ ನನಗೆ ಒಂದು ತ್ರೀ ಡೇಸ್ ಬ್ಯಾಕು ತುಂಬ ತಲೆನೋವು ಓಮೆಂಟು ಇದೆಲ್ಲ ಬಂದುಬಿಡಿತ್ತು ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಮಾತ್ರ ನನ್ನ ಥರ ಮಾಡಬೇಡಿ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅದರಲ್ಲಿ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ದಾಗಿಂದ ವಿಡಿಯೋ ಎಲ್ಲ ನಾನು ನೈಟ್ ಮಾಡ್ತಾ ಇದ್ದೆ ಇಲ್ಲಾಂದರೆ ಬೆಳಿಗ್ಗೆ ಮಾಡ್ತಾಯಿದ್ದೆ ಎಡಿಟಿಂಗ್ ಅಂತ ಹೇಳಿ ಮಾಡ್ತಾ ಇದ್ದಿದ್ದೆ ಇಷ್ಟೊತ್ತಲ್ಲಿ ಎಡಿಟಿಂಗ್ ಅಂತ ಹೇಳಿ ಶುರು ಮಾಡಿಬಿಡಿವೆ ಎಡಿಟಿಂಗ್ ಮುಗಿಲಿ ಮುಗಿದ ಮೇಲೆ ಊಟ ಮಾಡೋಣ ಅಂದ್ಕೊಂಡು ಕುತ್ಕೊಂಡ್ಬಿಟ್ರೆ ಅದು ಮೂರುವರೆ ನಾಲ್ಕು ಗಂಟೆ ಒಂದು ಗಂಟೆ ಐದು ಗಂಟೆ ಆಗೋಗಿರೋದು ಆ ಎಡಿಟಿಂಗ್ ಮುಗಿಯೋ ಮುಗಿತಾ ಇರಲಿಲ್ಲ ನಾನು ಅದು ಮುಗಿಯೋವರೆಗೂ ಊಟನೇ ಮಾಡ್ತಾ ಇರಲಿಲ್ಲ ಹಾಗಾಗಿ ಇನ್ಮೇಲಿಂದ ಫಸ್ಟು ಊಟ ಮಾಡೋಣ ಅಂತ ಹೇಳಿ ಇವತ್ತು ಊಟ ಮಾಡಿ ಆಮೇಲೆ ಎಡಿಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಸಹ ನನ್ನಾಗೆ ಲೇಟಾಗಿ ಊಟ ಮಾಡಿ ಕಾಯಿಲೆನ ತಂದ್ಕೊಬೇಡಿ ಟೈಮಿಗೆ ಕರೆಕ್ಟಾಗಿ ತಿನ್ನಿ ನಾವು ದುಡಿಯೋದೆ ಹೊಟ್ಟೆಗೆ ಗೇಣದ್ದ ಬಟ್ಟೆಗೆ ಅಂತ ಮೊದಲೇ ದೊಡ್ಡವ್ರು ಹೇಳ್ತಾರಲ್ಲ ಹಾಗೆ ಯಾವತ್ತೂ ಅಷ್ಟೇ ಹೊಟ್ಟೆಗೆ ಮೋಸ ಮಾಡ್ಕೊಬೇಡಿ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಇದುವರೆಗೂ ನಿಮ್ಮ ಜೊತೆ ಹಂಚ್ಕೊಂಡಿರೋ ಟಿಪ್ಸ್ ಆಗಲಿ ಅಥವಾ ಮುಂದೆ ಹೇಳೋ ಟಿಪ್ಸ್ ಆಗಲಿ ಯಾವುದನ್ನು ಸಹ ನಾನು ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿಲ್ಲ ಸ್ವತಃ ನನ್ಗೆ ನನಗೂ ಅದರ ಅನುಭವ ಆಗಿ ಅದರ ರಿಸಲ್ಟು ನಾನು ತಿಳ್ಕೊಂಡ್ಮೇಲೆ ನಿಮ್ಮ ಹತ್ರ ಹೇಳಿದ್ದೀನಿ ಇದು ಸಹ ಹಾಗೆ ಊಟದಲ್ಲಿ ಊಟದ ವಿಷಯದಲ್ಲೂ ಊಟ ಮಾಡಿಲ್ಲ ಅಂದರೆ ನಾವೇನೆಲ್ಲ ಅನುಭವಿಸ್ತೀವಿ ಅನ್ನೋದು ನನಗೆ ಗೊತ್ತಿದೆ ಹಾಗಾಗಿ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಸಹ ಒಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಅದು ಕೂಡ ನಾನು ಹಂಡ್ರೆಡ್ ಪರ್ಸೆಂಟ್ ಅದರ ರಿಸಲ್ಟ್ನ ತಿಳ್ಕೊಂಡೇ ನಿಮಗೆ ಹೇಳ್ತಾ ಇದ್ದೀನಿ ಹಾಗಾಗಿ ಇವತ್ತು ಏನು ನಾನು ಹೇಳ್ತಾ ಇದ್ದೀನಿ ಯಾವುದ್ರ ಬಗ್ಗೆ ಯಾವುದ್ರ ಬಗ್ಗೆ ಟಿಪ್ಸ್ನ ಇದ್ದೀನಿ ಅನ್ನೋದನ್ನು ನೋಡೋಣ ಬನ್ನಿ ಇವತ್ತು ನಾನು ಮೊಬೈಲ್ ಫೋನು ನೀರಲ್ಲಿ ಬಿದ್ದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಮೊದಲಿಗೆ ನಾವು ಮಾಡೋ ತಪ್ಪು ಏನಂದರೆ ನೀರಿಗೆ ಬಿದ್ದಿದ್ದು ಫೋನ ತಕ್ಷಣ ತೆಗೆದು ಒರೆಸಿದ ಒರೆಸ್ಬಿಟ್ಟು ಚಾರ್ಜಿಗೆ ಹಾಕ್ತೀವಿ ಆ ಥರ ಮಾತ್ರ ಯಾವತ್ತೂ ಮಾಡಬಾರ್ದು ನೀರಲ್ಲಿ ಬಿದ್ದಿದ್ದು ಫೋನ್ನ ತೆಗೆದು ಚಾರ್ಜಿಗೆ ಹಾಕೋದ್ರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಫೋನ್ ಆಳೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ನೀರಿಂದ ಫೋನ್ನ ತೆಗೆದ ತಕ್ಷಣ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು ಅಂದರೆ ಒಂದು ಕಾಟನ್ ಬಟ್ಟೆಯಿಂದ ಫೋನನ್ನು ಕ್ಲೀನಾಗಿ ಒರೆಸ್ಬೇಕು ನೆಕ್ಸ್ಟು ಅದರಲ್ಲಿ ಸಾಧ್ಯ ಆದರೆ ಬ್ಯಾಟ್ರಿನ ತೆಗಿಬೇಕು ಆಗಿಲ್ಲ ಅಂದರೆ ಸಿಮ್ಮು ಮತ್ತು ಮೆಮೊರಿ ಕಾರ್ಡನ್ನ ತೆಗೆದು ನೀಟಾಗಿ ಒರೆಸ್ಬೇಕು ನೆಕ್ಸ್ಟು ಒಂದು ತೆಳುವಾದ ಬಟ್ಟೆಯಿಂದ ಫೋನನ್ನು ಮುಚ್ಚಿ ಅಕ್ಕಿ ಚೀಲ ಅಥವಾ ಅಕ್ಕಿ ಬಾಕ್ಸಿನಲ್ಲಿ ಹಾಕಿಡಬೇಕು ಈ ಥರ ಮಾಡೋದ್ರಿಂದ ಫೋನಲ್ಲಿ ನೀರೇನಾದರೂ ಹೋಗಿದ್ರೆ ಅಕ್ಕಿ ನೀರಿನ ಅಂಶನ ಇರ್ಕೊಡುತ್ತೆ ನಿಮ್ಮ ಫೋನು ನೀರಲ್ಲಿ ಎಷ್ಟೊತ್ತು ಬಿದ್ದಿತ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ಹೊತ್ತು ಬಿದ್ದಿದ್ರೆ ತ್ರೀ ಫೋರ್ ಅವರ್ಸ್ ಇಟ್ಟರೆ ಸಾಕು ತುಂಬ ಲೇಟ್ ಲೇಟಾಗಿದ್ದರೆ ತ್ರೀ ಫೋರ್ ಡೇಸ್ ಇಡಬೇಕಾಗುತ್ತೆ ಈ ಥರ ಇಡೋದ್ರಿಂದ ನಮ್ಮ ಫೋನು ಹಾಳಾಗೋ ಚಾನ್ಸಸ್ನ ನಾವು ತಡಿಬೋದು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಫಸ್ಟ್ ಏಡ್ ಮಾಡಿದಾಗೆ ನಮ್ಮ ಫೋನನ್ನು ನಾವು ಸೇಫ್ ಮಾಡ್ಕೊಬೋದು ಇಷ್ಟಾದ ಮೇಲೂ ಫೋನ್ ಸರಿ ಹೋಗಿಲ್ಲ ಅಂದರೆ ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗ್ ಕೊಡಿ ಅವರು ರೆಡಿ ಮಾಡ್ತಾರೆ ಆದರೆ ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ನೀವು ತಗೊಂಡೋಗಿ ಕೊಡೋದ್ರಿಂದ ಫೋನು ನೀಟಾಗಿ ರೆಡಿ ಆಗುತ್ತೆ ಏಕೆಂದರೆ ನೀರಿನ ಅಂಶ ಎಲ್ಲ ಅಕ್ಕಿ ಹೀರ್ಕೊಂಡಿರತ್ತೆ ಇಲ್ಲಾಂದ್ರೆ ಅವ್ರಿಗೆ ಹಾಗೆ ತಗೊಂಡೋಗ್ ಕೊಟ್ಟರೆ ಅವರು ರೆಡಿ ಮಾಡ್ತಾರೆ ಸ್ವಲ್ಪ ದಿನ ಬಿಟ್ಟ ಮೇಲೆ ನಮ್ಮ ಫೋನ್ ಸ್ಕ್ರೀನು ಶೇಕ್ ಆಗ್ತಾ ಇರುತ್ತೆ ಇದನ್ನ ತಪ್ಪಿಸ್ಬೇಕು ಅಂದರೆ ನಾನು ಹೇಳಿರೋ ಟಿಪ್ಸ್ನ ನೀವು ಫಾಲೋ ಮಾಡಿ ಖಂಡಿತ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಏಕೆಂದರೆ ನನಗೂ ಸಹ ನನ್ನ ಫೋನು ಇದೇ ಥರ ಆಗಿತ್ತು ನಾನು ಸಹ ಇದೇ ಸೇಮ್ ಟಿಪ್ಸ್ನ ಫಾಲೋ ಮಾಡಿದ್ದೆ ಈಗ ನನ್ನ ಫೋನು ತುಂಬಾ ಚೆನ್ನಾಗಿದೆ ನಾನು ಯೂಸ್ ಮಾಡ್ತಾ ಇರೋ ಫೋನ್ ಸಹ ಇದ್ದೇನೆ ಇವತ್ತು ನಾನು ಮಿಕ್ಸರ್ಡ್ ವೆಜಿಟೇಬಲ್ ಕರಿ ಮಾಡಿದ್ದೆ ಆ ಕರಿ ಮಾಡೋದಕ್ಕೆ ನಾನು ಕಾಬೂಲ್ ಕಡಲೆ ಕ್ಯಾಬೇಜ್ ಪೊಟೊಟೊ ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಬಳಸಿ ಇವತ್ತು ಮಿಕ್ಸಡ್ ವೆಜಿಟೇಬಲ್ ಕರಿ ಮಾಡಿದ್ದೆ ತುಂಬ ಇಷ್ಟಪಟ್ಟರು ಮಕ್ಕಳೆಲ್ಲ ಮಧ್ಯಾಹ್ನಕ್ಕೂ ಸಹ ಇದೇ ಬೇಕು ಅಂತೇಳಿ ತೊಗೊಂಡೋದ್ರು ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಒಗ್ಗರಣೆಗೆ ಈರುಳ್ಳಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ದೀನಿ ನಾನು ಇದನ್ನು ಮಸಾಲೆ ರುಬ್ಬಿಟ್ಟು ಮಾಡ್ತಾಯಿದ್ದೀನಿ ಮಸಾಲಾಗೆ ಟೊಮೊಟೊ ತೆಂಗಿನಕಾಯಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸಾಂಬಾರು ಪುಡಿನ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಚಿಲ್ಲಿ ಪೌಡರ್ನ ಹಾಕ್ಬೋದು ಚಿಲ್ಲಿ ಪೌಡರ್ ಹಾಕೋದಾದರೆ ನೀವು ಸಾಂಬಾರು ಪುಡಿನ ಹಾಕಬೇಡಿ ಏಕೆಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಅದ್ರ ಬದಲು ಗರಂ ಮಸಾಲ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟನ್ನೆಲ್ಲ ಹಾಕಿ ನಾನು ಫೈನ್ ಫೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಎಲ್ಲ ಆಗಿದೆ ವೆಜಿಟೇಬಲ್ಸು ಫ್ರೈ ಆಗಿದೆ ಎಲ್ಲ ಮಿಕ್ಸಡಲ್ಲಿ ಮಾಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಿಕ್ಸಡ್ ವೆಜಿಟೇಬಲ್ಸು ಕರಿ ಮಾಡೋದ್ರಿಂದ ಮಕ್ಕಳು ಸಹ ಅದು ತಿನ್ನಲ್ಲ ಇದು ತಿನ್ನಲ್ಲ ಅನ್ನೋರು ಸಹ ತಿಂತಾರೆ ಈ ಥರ ಮಾಡೋದ್ರಿಂದ ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲಾನ ಹಾಕ್ತಾ ಇದ್ದೀನಿ ಈ ಮಸಾಲಾಗೆ ಬೇಕಂದರೆ ನೀವು ಗೋಡಂಬಿನ ಹಾಕಿ ಅದು ಬೇರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಖಾಲಿಯಾಗಿದೆ ಹಾಗಾಗಿ ನಾನು ಹಾಕಿಲ್ಲ ಇದ್ದಿದ್ದರೆ ಹಾಕ್ತಾ ಇದ್ದೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಎರಡು ವಿಜಲ್ ಮಾಡಿಸ್ಕೊಬೇಕು ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಬೇಕು ನಾನು ಜಾಸ್ತಿ ನೀರನ್ನು ಹಾಕಿಲ್ಲ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಎರಡು ವಿಜಲ್ ಮಾಡಿಸ್ಕೊತಾ ಇದ್ದೀನಿ ಇದು ರೈಸ್ಗೆ ಚಪಾತಿಗೆ ದೋಸೆಗೆ ರೊಟ್ಟಿಗೆ ಪೂರಿಗೆ ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಎಲ್ರೂ ಇಷ್ಟಪಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ರಿಗೂ ನಮಸ್ಕಾರ ಬಾಯ್